ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ನಾವು ನಿನ್ನೆಯ ಕಂತಲ್ಲಿ ಮಣ್ಣು ವಿಜ್ಞಾನಿಗಳಾಗಿರುವಂತಹ ಶ್ರೀ SM ವಾರದ ಸರ್ ಅವರನ್ನ ಮಾತಾಡಿಸಿ ನೈಸರ್ಗಿಕ ಕೃಷಿಯಲ್ಲಿ ಬೀಜಾಮೃತ ಜೀವಾಮೃತವನ್ನು ಯಾವ ರೀತಿ ಮಾಡ್ತಾರೆ ಹೇಗೆ ಅಂತ ತಿಳ್ಕೊಂಡು ಬಂದಿದ್ವಿ. ಆಗಿತ್ತು ಇವತ್ತಿನ ಕಾರ್ಯಕ್ರಮದಲ್ಲೂ ಮತ್ತೆ ಅವರನ್ನೇ ಮಾತಾಡಿಸಿ ಈ ಹಲವಾರು ಕಷಾಯಗಳು ಬರ್ತವೆ, ಅದು ಅಗ್ನಿ ಅಸ್ತ್ರ ಅಂತಾರೆ, ಬ್ರಹ್ಮಾಸ್ತ್ರ ಅಂತಾರೆ, ದಶಪರ್ಣಿ ಕಷಾಯ ಅಂತಾರೆ, ಶುಂಠಿ ಕಷಾಯ ಅಂತಾರೆ, ಇವೆಲ್ಲವನ್ನು ಸಾಮಾನ್ಯವಾಗಿ ರೋಗ ಮತ್ತು ಕೀಟವನ್ನು ಹತೋಟಿ ಮಾಡೋಕ್ಕೆ ನೈಸರ್ಗಿಕ ಕೃಷಿಯಲ್ಲಿ ಬಳಸ್ತಾರೆ. ಸೊ ಇವೆಲ್ಲ ಕಷಾಯಗಳು ಏನೇನು, ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳೇನು, ಯಾವ ರೀತಿ ತಯಾರಿಸ್ತಾರೆ, ಹೇಗೆ ಬಳಸ್ತಾರೆ ಅಂತ ಇವತ್ತಿನ ಕಂತಲ್ಲಿ ಕೇಳ್ಕೊಂಡು ಬರೋಣ. ಇದೀಗ ನಾವು ನೈಸರ್ಗಿಕ ಕೃಷಿಯಲ್ಲಿ ಬೆಳೆಗಳಿಗೆ ಕೊಡಬೇಕಂಥ ಪೋಷಕಾಂಶಗಳ ಒಂದು ಪರಿಕರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇದೀಗ ನಾವು ರೋಗ ಮತ್ತು ಕೀಟಗಳನ್ನು ಹತೋಟಿ ಮಾಡಲಿಕ್ಕೆ ಬೇರೆ ಬೇರೆ ಪರಿಕರಗಳನ್ನು ನಾವು ಇಲ್ಲಿ ತಯಾರು ಮಾಡ್ತಾ ಇದ್ದೀವಿ. ಇದು ರೋಗ ಕೀಟಕ್ಕೆ ಮೊದಲೇದಾಗಿ ನೀಮಾಸ್ತ್ರ ಅಂತ ಇದನ್ನೇ ಮಾಡ್ಕೊಳ್ಳೋ ವಿಧಾನ ಹೇಗೆಂದರೆ, ದೇಶಿ ಆಕಳ ತಾಜಾ ಶಗಣಿ 2 ಕಿಲೋ, ಆಮೇಲೆ ಮೂತ್ರ 10 ಲೀಟರು, ಬೇವಿನ ಎಲೆಯಲ್ಲಿ 10 kg ಇದಕ್ಕೆ ಬೇಕಾಗ್ತದೆ, ನೀರು 200 ಲೀಟ್ರು, ಮತ್ತು 200 ಲೀಟ್ರ್ ಇರುವಂಥ ಒಂದು ಪಾತ್ರೆ ಇದಕ್ಕೆ ಬೇಕಾಗ್ತದೆ. ಸೊ ಇದನ್ನು ನಾವು ಈ ಒಂದು ಬೇವಿನ ಎಲೆಯನ್ನು 10 kg ಬೇವಿನ ಎಲೆಯನ್ನು ಅದನ್ನು ಚೆನ್ನಾಗಿ ಅರೆದು ಚಟ್ನಿ ಟೈಪ್ ಮಾಡ್ಕೊಳ್ಬೇಕು. ಆಮೇಲೆ ಕಪ್ಪು ಮಣ್ಣಿನ ಹರಿವೆಯಲ್ಲಿ ಈ ಒಂದು 200 ಲೀಟ್ರ್ ನೀರು ಪ್ಲಸ್ ಇದು ದೇಶಿ ಆಕಳ ಸಗಣಿ ಮತ್ತು 10 ಲೀಟ್ರ್ ದೇಶಿ ಆಕಳ ಗಂಜಲು, ಹಾಗೆಯೇ 10 kg ಏನು ಚಟ್ನಿ ಮಾಡಿರ್ತೀವಲ್ಲ ಆ ಒಂದು ಬೇವಿನ ಎಲೆಯನ್ನು ನಾವು ಅದಕ್ಕೆ ಸೇರಿಸಿಬಿಟ್ಟು 3 ದಿವಸ, ಬೇಸಿಗೆ ದಿನ ಆದರೆ ಇದಕ್ಕೆ 2 ದಿವಸ ಸಾಕು, ಗಳ ಕಾಲ ನೆರಳಿನಲ್ಲಿ ನಾವು ಇರಿಸಿ ಪ್ರತಿ ದಿವಸ 3 ಬಾರಿ ಕಟ್ಟಿಗೆಯಿಂದ ಚೆನ್ನಾಗಿ ಇದನ್ನು ತಿರುಗಿಸ್ತಾ ಹೋಗಬೇಕು ಪ್ರದಕ್ಷಿಣಾಕಾರವಾಗಿ. ಸೊ 72 ಗಂಟೆಗಳ ನಂತರ ಅಂದರೆ 3 ದಿವಸಗಳ ನಂತರ ಈ ತಟ್ಟಿನಿಂದ ಆಮೇಲೆ ಬಟ್ಟೆಯಿಂದ ಸೋಸಿ ಇದು ಒಂದು ಈ ಒಂದು ನೀಮಾಸ್ತ್ರವನ್ನು ಸಂಗ್ರಹಣೆ ಮಾಡಬೇಕು. ಇದನ್ನು ನಾವು ಸುಮಾರು 6 ತಿಂಗಳವರೆಗೆ ಇದನ್ನು ಸಂಗ್ರಹಿಸಿಡಲಿಕ್ಕೆ ಸಾಧ್ಯ ಇದೆ. ಈ ಒಂದು ನೀಮಾಸ್ತ್ರವನ್ನು ನೀರು ಬೆರೆಸದೇ ಬೆಳೆಗಳಿಗೆ ನಾವು ಸಿಂಪರಣೆ ಮಾಡೋದರಿಂದ ಇದು ಅನೇಕ ಕೀಟಗಳನ್ನು ಹಾಗೂ ರೋಗಗಳನ್ನು ಕೂಡ ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಈ ಬಳ್ಳಿ ಬೆಳೆ ನಾವು ಏನು ತರಕಾರಿ ಬೆಳೆದೇವೆ ಈ ಬೆಳೆಗಳಿಗೆ ನೀಮಾಸ್ತ್ರವನ್ನು ಕೂಡ ತಯಾರು ಮಾಡಿ ಸಿಂಪರಣೆ ಮಾಡಿದ್ದೀವಿ. ಭಾಳಷ್ಟು ಯಾವುದೇ ರೋಗ ಕೀಟದ ಒಂದು ಬಾಧೆ ಇದರಲ್ಲಿ ನಾವು ಕಂಡುಕೊಂಡಿಲ್ಲ. ಇದ ನಂತರ ನಾವು ಅಗ್ನಿ ಅಸ್ತ್ರ ಅನ್ನುವಂಥ ಒಂದು ಪರಿಕರವನ್ನು ಇಲ್ಲಿ ತಯಾರು ಮಾಡ್ಕೊಳ್ತಾಯಿದ್ದೆ. ಇದು ಅಗ್ನಿ ಅಸ್ತ್ರ ಅಂದರೆ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳಂದರೆ ದೇಶಿ ಆಕಳ ಗಂಜಲು 20 ಲೀಟ್ರ್ ಇದಕ್ಕೆ ಬೇಕಾಗ್ತದೆ, ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ 1/4 kg ಬೇಕಾಗ್ತದೆ, ಬೇವಿನ ಎಲೆ 5 kg ಬೇಕಾಗ್ತದೆ, ತಂಬಾಕು ನಾವು ಏನು ಬಳಸ್ತಾ ಇರ್ತೀವಿ ತಂಬಾಕಿನ ಎಲೆ 1 kg, ಮತ್ತು ಹಸಿ ಮೆಣಸಿನಕಾಯಿ ಅಂದರೆ ಖಾರ ಇರುವಂಥ ಮೆಣಸಿನಕಾಯಿ 1/4 kg ಈ ಒಂದು ಪರಿಕರವನ್ನು ಅಗ್ನಿಯಸ್ತ್ರ ಪರಿಕರ ತಯಾರು ಮಾಡಲಿಕ್ಕೆ ಬೇಕಾಗ್ತದೆ. ಈ ಒಂದು kg ತಂಬಾಕು ಪ್ಲಸ್ಸು ಅದರ ಜೊತೆಗೆ ಹೆಚ್ಚು ಖಾರ ಇರೋ ಹಸಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಚಟ್ನಿ ಅದನ್ನು ಚೆನ್ನಾಗಿ ಬೆಳ್ಳುಳ್ಳಿಯನ್ನು ಕುಟ್ಕೊಳ್ಬೇಕು. ನಂತರ 5 kg ಬೇವಿನ ಎಲೆ ಚಟ್ನಿಯನ್ನು ಈ ಒಂದು ಕಪ್ಪು ಮಣ್ಣಿನ ಒಂದು ಹರಿವೆಯಲ್ಲಿ 20 ಲೀಟ್ರ್ ದೇಶಿ ಆಕಳ ಗಂಜಲಿನೊಂದಿಗೆ ಮಿಶ್ರಣ ಮಾಡಿ ಹಾಕಿ 4 ಸಲ ಉಕ್ಕು ಬರುವಂತೆ ಕುದಿಸ್ಬೇಕು. ಅದನ್ನು ಒಂದು ಪಾತ್ರೆಯನ್ನು ಪಾತ್ರೆಯಲ್ಲಿ ಅದನ್ನು ಬೆಂಕಿ ಉರಿ ಹಚ್ಚಿ ಕುದಿಸ್ಬೇಕು 4 ದಿನ ಕಾಲ, ಮತ್ತು ಕುದಿಸಿದ ಮೇಲೆ 4 ದಿನಗಳ ಕಾಲ ಇದನ್ನು ತಂಪಾಗಲಿಕ್ಕೆ ಬಿಡಬೇಕು. ಆಮೇಲೆ ಇದನ್ನು ಬಟ್ಟೆಯಲ್ಲಿ ಸೋಸಿ ಒಂದು ಬೇರೊಂದು ಪಾತ್ರೆಯಲ್ಲಿ ಇದನ್ನು ಹಾಕಿ ಬಟ್ಟೆ ಕಟ್ಟಿ 3 ತಿಂಗಳ ತನಕ ಇದನ್ನು ಸಂಗ್ರಹಿಸಿಡ್ಬೋದು. ಈ ಚಟ್ನಿ ರುಬ್ಬೋದಕ್ಕೆ ಮಿಕ್ಸರ್ ಉಪಯೋಗ ಮಾಡಬಾರ್ದು, ಯಾಕಂದರೆ ಅದು ಹೀಟ್ ಆಗಿರೋದ್ರಿಂದ ಅಲ್ಲಿ ನಮಗೆ ಒಂದು ಜೀವಕೋಶಗಳ ನಾಶ ಆಗುವಂಥ ಸಂದರ್ಭ ಇರ್ತದೆ. ಸೊ ಟೊಮೆಟೊ, ದಾಳಿಂಬೆ ಮತ್ತು ಇನ್ನು ಅನೇಕ ಬೆಳೆಗಳಿಗೆ ಥ್ರಿಪ್ಸ್ ಅಂದರೆ ರಸ ಹೀರುವ ಕೀಟಗಳು ಮತ್ತು ಥ್ರಿಪ್ಸ್ ಬರ್ತದೆ, ಅವುಗಳನ್ನು ಕಾಣಿಸಿದ ಸಂದರ್ಭದಲ್ಲಿ 200 ಲೀಟ್ರ್ ನೀರು ಪ್ಲಸ್ 3 ಲೀಟರ್ ಬ್ರಹ್ಮಾಸ್ತ್ರ ಪ್ಲಸ್ 3 ಲೀಟರ್ ಅಗ್ನಿಯಾಸ್ತ್ರ ಬೆರೆಸಿ ಇದನ್ನು ಸಿಂಪರಣೆ ಮಾಡೋದರಿಂದ ಎಲ್ಲ ರಸ ಹೀರುವ ಕೀಟಗಳಿಗೆ ಇದು ಒಂದು ಅಗ್ನಿಯಾಸ್ತ್ರ ಚೆನ್ನಾಗಿ ಇದು ಕೆಲಸವನ್ನು ಕೊಡ್ತದೆ. ಕಾಂಡ ಕೊರಕ ಹಾಗೂ ಹಣ್ಣು ಕೊರಕ ಹುಳಿಗೂ ಕೂಡ ಈ ಅಗ್ನಿಯಾಸ್ತ್ರ ಸಿಂಪರಣೆ ಮಾಡಿದಲ್ಲಿ ಒಂದು ವ್ಯವಸ್ಥಿತವಾದ ಕಂಟ್ರೋಲ್ ಬರೋದ್ರ ಮುಖಾಂತರ ಈ ಒಂದು ಕಡಿಮೆ ಖರ್ಚಿನಲ್ಲಿ ಅಗ್ನಿಯಾಸ್ತ್ರವನ್ನು ನಾವು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಪರಿಕರ ಅಂದರೆ ಈ ಒಂದು ಅಗ್ನಿಯಾಸ್ತ್ರ ನೀಮಾಸ್ತ್ರನಲ್ಲಿ ನಮಗೆ ಈ ಒಂದು ಕೀಟಗಳ
ಹಾವಳಿಯನ್ನು ಹತೋಟಿ ಮಾಡದೇ ಇರುವ ಸಂದರ್ಭದಲ್ಲಿ ಬ್ರಹ್ಮಾಸ್ತ್ರವನ್ನು ಬಳಸ್ತೇವೆ. ಇದರಲ್ಲಿ ಸುಮಾರು 10 ಥರದ ಒಂದು ಎಲೆಗಳು, ಅಂದರೆ ಬೇರೆ ಬೇರೆ ಸಸ್ಯದ ಎಲೆಗಳನ್ನು ನಾವು ಬಳಸ್ಬೋದು. ಅದರಲ್ಲಿ ಸುಮಾರು 5 ಬಗೆಯ ಎಲೆಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. 10 ಬಗೆಯ ಎಲೆಗಳಂದರೆ ಅದು ಬೇವಿನ ಎಲೆ 5 ಕೆಜಿ ಆಗಿರ್ಬೋದು, ಹಾಗಲ ಎಲೆ 2 ಕೆಜಿ, ಲಕ್ಕಿ ಎಲೆ 2 ಕೆಜಿ, ಔಡಲ ಎಲೆ 2 ಕೆಜಿ, ಪೇರ್ಲೆ ಎಲೆ 2 ಕೆಜಿ, ಹಾಗೆ ಪಾರ್ಥೇನಿಯಂ ಒಂದು ಕಳೆ ಇದೆಯಲ್ಲ ಅದರದ್ದು 2 ಕೆಜಿ ಎಲೆಗಳನ್ನು ನಾವು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇದೆ. ಹಾಗೆ ಹೊಂಗೆ ಎಲೆ 2 ಕೆಜಿ, ಸೀತಾಫಲ ಎಲೆ ಎಲ್ಲಿ ಬೇಕಾದಷ್ಟು ಕಡೆ ಇದು ಬೆಳೀತಾ ಇರ್ತದೆ. ಹಾಗೆ ಲಾಂಟನ್ ಅಂದರೆ ಚದುರಂಗದ ಎಲೆ, ಈ ಅರಣ್ಯ ಪ್ರದೇಶದಲ್ಲಿ ಇದೊಂದು ಕಳೆಯಾಗಿ ಕೆಲಸ ಬೆಳೀತಾ ಇರ್ತದೆ. 2 ಕೆಜಿ ಲಾಂಟನವನ್ನು ತೆಗೆದುಕೊಳ್ಬೋದು. ಹಾಗೆ ದತ್ತೂರಿ ಎಲೆಯನ್ನು 2 ಕೆಜಿ ತೆಗೆದುಕೊಳ್ಬೋದು. ದಾಳಿಂಬೆ ಎಲೆ ಕೂಡ ಇದನ್ನು 2 ಕೆಜಿಯನ್ನು ನಾವು ಬಳಸಲಿಕ್ಕೆ ಸಾಧ್ಯತೆ. ಇದರ ಜೊತೆಗೆ 20 ಲೀಟ್ರ್ ಒಂದು ಗೋಮೂತ್ರ. ಈ ನಾನು ಲೀಸ್ಟ್ ಮಾಡಿದ 11 ಥರದ ಒಂದು ಸಸ್ಯದ ಎಲೆಗಳಲ್ಲಿ 5 ಎಲೆಗಳನ್ನು ನಾವು ಆ ಒಂದು ಗಾತ್ರದಲ್ಲಿ ತೆಗೆದುಕೊಂಡು ನಾವು ಇದನ್ನು ಬಳಸಲಿಕ್ಕೆ ಸಾಧ್ಯ ಇದೆ. ಈ 5 ಎಲೆಗಳನ್ನು ನಾವು ಕಲ್ಲಿನಿಂದ ಚೆನ್ನಾಗಿ ಎರೆದು ಚಟ್ನಿ ಮಾಡಬೇಕು. ಈ ಎಲೆಗಳನ್ನು ಸುಮಾರು 40-50 ಕಿಲೋಗ್ರಾಂ ಪದಾರ್ಥ ಕುದಿಯುವಂಥ ಒಂದು ದೊಡ್ಡ ಹರಿವೆ ಆಗಿರ್ಬೋದು ಅಥವಾ ತಾಮ್ರದ ಒಂದು ತಾಮ್ರವನ್ನು ಹೊರತುಪಡಿಸಿ ಬೇರೆ ಒಂದು ವಿಧವಾದಂಥ ಒಂದು ಪಾತ್ರೆಯಲ್ಲಿ, ಮುಚ್ಚಳ ಇರುವ ಯಾವುದೇ ಲೋಹದ ಪಾತ್ರೆಯಲ್ಲಿ 20 ಲೀಟ್ರ್ ದೇಶಿ ಆಕಳ ಗಂಜಲು ಅಥವಾ ಗೋಮೂತ್ರ ಅಂತ ಹೇಳ್ತೇವೆ ಹಾಕಿ 5 ಎಲೆಗಳ ಚಟ್ನಿಯನ್ನು ಬೆರೆಸಿ ಚೆನ್ನಾಗಿ 4 ಸಲ ಕುದಿಸಬೇಕು. ಉಕ್ಕು ಬರುವ ಹಾಗೆ 4 ಸಲ ಕುದಿಸಿದಾಗ ಹೀಗೆ ಒಂದು ಕುದಿಸಿದಂಥ 15 ಲೀಟ್ರ್ ದ್ರಾವಣವನ್ನು, ಕಡಿಮೆ ಆಗಿರ್ತದೆ 4 ಸಲ ಕುದಿಸಿದಾಗ 15 ಲೀಟ್ರ್ ದ್ರಾವಣ ಮಾತ್ರ ಉಳಿತದೆ. ನಂತರ ಈ ಒಂದು ಮುಚ್ಚಳ ಸಮೇತ ಹರಿವೆಯನ್ನು ಒಲೆಯಿಂದ ಕೆಳಗೆ ಇಳಿಸಬೇಕು. 2-4 ದಿನಗಳ ಕಾಲ ಈ ಒಂದು ಬಿಸಿಯಾದಂಥ ಒಂದು ಪದಾರ್ಥವನ್ನು ತಂಪಾಗಲಿಕ್ಕೆ ಬಿಡಬೇಕು. 3 ಬಾರಿ ಕಟ್ಟಿಗೆಯಿಂದ ಪ್ರದಕ್ಷಿಣಕಾರಿ ಚೆನ್ನಾಗಿ ಇದನ್ನು ತಿರುಗಿಸ್ಬೇಕು ಈ ಒಂದು ಮಿಕ್ಸ್ ಆಗಲಿಕ್ಕೆ. ನಂತರ ಈ ಮಿಶ್ರಣವನ್ನು ನಾವು ಬಟ್ಟೆಯಿಂದ ಸೋಸಿ ಇನ್ನೊಂದು ಒಂದು ಕಪ್ಪು ಹರಿವೆಯಲ್ಲಿ ಹಾಕಿ 3 ತಿಂಗಳ ಕಾಲ ಇದನ್ನು ಸಂಗ್ರಹಿಸಿರಲಿಕ್ಕೆ ಸಾಧ್ಯ ಇದೆ. ಇದರಲ್ಲಿ ಎಲೆಗಳೇ ಕೆಳಗೆ ಬರ್ತಕ್ಕಂಥ ತತ್ತಿ, ಅಂದರೆ ಒಂದು ಅನೇಕ ಕೀಟಗಳ ಒಂದು ತತ್ತಿ ಅಂತ ಹೇಳ್ತಾ ಇದೆ, ಎಗ್ಸ್, ಅದನ್ನು ಕಂಡಾಗ ನಾವು 200 ಲೀಟ್ರ್ ನೀರು ಪ್ಲಸ್ಸು 6 ಲೀಟ್ರ್ ಬ್ರಹ್ಮಾಸ್ತ್ರ ಬೆರೆಸಿ ಹುಳುಗಳ ತತ್ತಿ ಎಲೆ ಕೆಳಭಾಗಕ್ಕೂ ಹಾಗೂ ಮೇಲ್ಭಾಗಕ್ಕೆ ಇದನ್ನು ಸ್ಪ್ರೇ ಮಾಡೋದರಿಂದ ಇದನ್ನು 20 ಲೀಟ್ರ್ ಜೀವಾಮೃತ ಸಿಂಪರಣೆ 180 ದಿನಕ್ಕೆ ಹೆಚ್ಚು ಕಾಲಾವಧಿಗೆ ಇದನ್ನು ನಾವು ಬಳಕೆ ಮಾಡಲಿಕ್ಕೆ, ಪರ್ಯಾಯವಾಗಿ ಬಳಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದರಿಂದ ರೋಗ ಇದು ಕೀಟಗಳ ಹಾವಳಿಯನ್ನು ನಾವು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕ್ಯಾಪ್ಸ್ಬರ್ ಅಗ್ರಿಸೈಂಟ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು, IISR ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್ ಕಾರ್ಬಮ್ ಸ್ಪೆಷಲ್, IIHR ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್, ಪೊಟ್ಯಾಶ್ ಪೂರೈಕೆಗೆ NRCP ಸೋನಾರ್, ರೋಗ ನಿಯಂತ್ರಣಕ್ಕೆ UHS ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್, 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಫಾರ್ಮಿಲಿ ನರ್ಸರಿ ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1 ಹೇಮಾವತಿ C2R ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ ಏಲಕ್ಕಿ ಚಕ್ಕೆ ಸಿಲ್ವರ್ ಓಕ್ ಅಡಿಕೆ ಬಟರ್ ಫ್ರೂಟ್ ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. MSGP ನಗರ ಸಾವಯವ ಗೊಬ್ಬರ, ಅತಿ ಕಡಿಮೆ ಬೆಲೆಯಲ್ಲಿ ದ್ವಿಗುಣ ಪೋಷಕಾಂಶ ಹೊಂದಿದ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರ ಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ MSGP ಕಾಂಪೋಸ್ಟ್.
ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ, ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ, ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು, ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಈ ನೈಸರ್ಗಿಕ ಕೃಷಿಯಲ್ಲಿ ಇನ್ನೊಂದು ಪರಿಕರ ಏನು ಅಂದರೆ ದಶಪರ್ಣಿ ಅಂತ. ಈ ಒಂದು ದಶಪರ್ಣಿಯಿಂದ ನಾವು ಅಗ್ನಿಯಸ್ತ್ರ ನೀಮಾಸ್ತ್ರಗಳಿಂದ ಏನು ಕಂಟ್ರೋಲ್ ಮಾಡೋಕ್ಕೆ ಆಗದಂಥ ಕೀಟಗಳನ್ನು ನಾವು ಈ ಒಂದು ದಶಪರ್ಣಿಯಿಂದ ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ 200 ಲೀಟ್ರ್ ನೀರು ಬೇಕಾಗುತ್ತೆ, 2 ಕೆಜಿ ದೇಶಿ ಆಕಳ ಸಗಣಿ ಬೇಕಾಗ್ತದೆ, ಆಮೇಲೆ 10 ಲೀಟ್ರ್ ದೇಶಿ ಆಕಳ ಗಂಜಲು ಗೋಮೂತ್ರ ಬೇಕಾಗ್ತದೆ, ಆಮೇಲೆ ಒಣಗಿದ ಶುಂಠಿ ಪುಡಿ 200 ಗ್ರಾಮ್ ಇದಕ್ಕೆ ಬೇಕಾಗ್ತದೆ, ಬೇವಿನ ಎಲೆ 5 ಕಿಲೋಗ್ರಾಮ್ ಬೇಕಾಗ್ತದೆ, ಆಮೇಲೆ ಹೊಂಗೆ ಎಲೆ 2 ಕೆಜಿ ಬೇಕಾಗ್ತದೆ, ಆಮೇಲೆ ಸೀತಾಫಲ ಎಲೆ 2 ಕಿಲೋ ಬೇಕಾಗ್ತದೆ, ಲಕ್ಕಿ ಎಲೆ 2 ಕಿಲೋ, ಹಾಗೆ ಔಡಲ ಎಲೆ ಇನ್ನು ಕೂಡ 2 ಕೆಜಿಯಷ್ಟು ಬೇಕಾಗ್ತದೆ, ಹಾಗೆ ನಾನು ಹೇಳಿದಂಗೆ ಚದುರಂಗೆ ಎಲೆ ಅದು ಕೂಡ 2 ಕೆಜಿಯಷ್ಟು ಬೇಕಾಗ್ತದೆ, ಮಾವಿನ ಎಲೆಯನ್ನು ಕೂಡ ಇದಕ್ಕೆ ಹಾಕ್ಬೋದು 2 ಕೆಜಿಯಷ್ಟು, ತುಳಸಿ ಅದು ಕೊಂಬುಗಳೇನಿರ್ತದೆ ಅದು ಸುಮಾರು 1/2 ಕಿಲೋದಷ್ಟು ಬೇಕಾಗ್ತದೆ, 1 ಕಿಲೋದಷ್ಟು ಚೆಂಡು ಹೂವಿನ ಸಸ್ಯ ತುಂಡು ಬೇಕಾಗ್ತದೆ, ಅಡಿಕೆ ಎಲೆ 2 ಕಿಲೋ ಬೇಕಾಗ್ಬೋದು, ಹಾಗೆಯೇ ಸೀಬೆ ಎಲೆ 2 ಕಿಲೋ, 1 ಕಿಲೋ ದಾಳಿಂಬೆ ಎಲೆ, 1 ಕಿಲೋ ಎಕ್ಕದ ಎಲೆ, ಹಾಗೆ 1 ಕಿಲೋಗ್ರಾಮ್ದಷ್ಟು ಜಾಲಿ ಮರದ ಒಂದು ಸೊಪ್ಪು ಕೂಡ ಇದಕ್ಕೆ ಬೇಕಾಗ್ತದೆ, ದತ್ತೂರಿನಲ್ಲಿ 2 ಕಿಲೋ ಬೇಕಾಗ್ತದೆ, ಹಾಗೆ ಕನಗಲಿ ಎಲೆ ಕೂಡ 1 ಕೆಜಿ ಅಷ್ಟು ಬೇಕಾಗ್ತದೆ. ಸೊ ಈ ಒಂದು ಪದಾರ್ಥವನ್ನು ತಯಾರು ಮಾಡಲಿಕ್ಕೆ 700 ಲೀಟ್ರ್ ನೀರು ಪ್ಲಸ್ ಇದರಲ್ಲಿ 2 ಕಿಲೋಗ್ರಾಮ್ನಷ್ಟು ದೇಶಿ ಆಕಳ ಸಗಣಿ ಪ್ಲಸ್ 10 ಲೀಟರ್ ಗೋಮೂತ್ರವನ್ನು, ಅದೇ ರೀತಿ 200 ಗ್ರಾಮ್ ಶುಂಠಿ ಪುಡಿಯನ್ನು ಕೂಡ ಇವುಗಳನ್ನು ಹರಿವೆಯಲ್ಲಿ ಪ್ಲಾಸ್ಟಿಕ್ ಒಂದು ತೊಟ್ಟೆಯಲ್ಲಿ ಕಲಸಿ ನಂತರ ಮೇಲಿನ ಎಲೆಗಳ ಪೈಕಿ ಯಾವುದಾದರೂ 10 ಬಗೆಯ ಎಲೆಗಳನ್ನು ಚಟ್ನಿ ಮಾಡಿ ಮತ್ತು 1 ಕಿಲೋ ತಂಬಾಕು ಅದೇ ರೀತಿ 1 ಕಿಲೋ ಖಾರದ ಹಸಿಮೆಣಸಿನಕಾಯಿಯನ್ನು ಮತ್ತು ಚಟ್ನಿ ಮಾಡಿದಂಥದ್ದು, ಹಾಗೆಯೇ 1/2 ಕಿಲೋದಷ್ಟು ಜವಾರಿ ಬೆಳ್ಳುಳ್ಳಿ ಚಟ್ನಿ ಇವೆಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಪ್ರದರ್ಶಿಕೆ ಆಕಾರವಾಗಿ ಅದನ್ನು ತಿರುಗಿಸ್ತಾ ಹೋಗಬೇಕು. ಸೊ ಹೀಗೆ ಈ ಒಂದು ತಿರುಗಿಸ್ತಾ ಹೋದಂಥ ಚೀಲದಲ್ಲಿ ಒಂದು ಹೊದಿಸಿ 40 ದಿನಗಳ ಕಾಲ ಸಂಗ್ರಹಿಸಿ ನೆರಳಲ್ಲಿ ಇರಿಸಬೇಕು. ಪ್ರತಿ ದಿವಸ 2-3 ಬಾರಿ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಈ 2 ಮಿನಿಟ್ ಕೋಲಿನಿಂದ ಇದನ್ನು ಚೆನ್ನಾಗಿ ಪ್ರದರ್ಶನ ಆಕಾರದಲ್ಲಿ ತಿರುಗಿಸಬೇಕು. 41ನೇ ದಿನಕ್ಕೆ ಈ ಒಂದು ಪದಾರ್ಥವನ್ನು ಸೋಸಿ ಕಪ್ಪು ಬಣ್ಣದ ಹರಿವೆಯಲ್ಲಿ ಹಾಕಿ 6 ತಿಂಗಳ ತನಕ ನಾವು ಇದನ್ನು ಸಂಗ್ರಹಿಸಿಡಲಿಕ್ಕೆ ಸಾಧ್ಯ ಇದೆ. ಸೊ ಎಲೆಗಳ ಮೇಲೆ ತತ್ತಿ ಕಂಡಾಗ 1 ಎಕರೆಗೆ 200 ಲೀಟ್ರ್ ನೀರಿನಲ್ಲಿ 6 ಲೀಟ್ರ್ ದಶಪರ್ಣಿ, 200 ಲೀಟ್ರ್ ನೀರು ಪ್ಲಸ್ 6 ಲೀಟ್ರದಷ್ಟು ದಶಪರ್ಣಿಯನ್ನು ಮಿಕ್ಸ್ ಮಾಡಿ ನಾವು ಇದನ್ನು ಸ್ಪ್ರೇ ಮಾಡೋದ್ರ ಮುಖಾಂತರ ಅನೇಕ ಕೀಟಗಳನ್ನು ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಶುಂಠಿ ಅಸ್ತ್ರ ಅಂತ ಇನ್ನೊಂದು ಒಂದು ಪರಿಕರ ಇದು. ಇದಕ್ಕೆ ಬೇಕಾಗುವಂಥ ವಸ್ತುಗಳೆಂದರೆ ದೇಶಿ ಆಕಳ ಹಾಲು 2 ಲೀಟ್ರ್ ಬೇಕು, ಹಾಗೆ ಒಣಗಿದ ಶುಂಠಿಯ ಪುಡಿ 200 ಗ್ರಾಮ್ ಬೇಕು, ಬಾಂಡ್ಲೆ ಒಂದು 2 ಬಾಂಡ್ಲೆ ಇದಕ್ಕೆ ಬೇಕಾಗ್ತದೆ. ಸೊ ಒಂದು ಪಾತ್ರೆಯಲ್ಲಿ 2 ಲೀಟ್ರ್ ದೇಶಿ ಆಕಳ ಒಂದು ಹಾಲು ಒಂದು ಉಕ್ಕು ಬರೋ ತನಕ ಅದನ್ನು ಕುದಿಸ್ಬೇಕಾಗ್ತದೆ, ಹಾಲನ್ನು ಕೆನೆ ತೆಗೆದು ಮತ್ತೆ ಆರಿಸ್ಬೇಕು. ಅದೇ ಥರ ಒಂದು ಮಣ್ಣಿನ ಗಡಿಗೆಯಲ್ಲಿ 2 ಲೀಟ್ರ್ ನೀರಿನಲ್ಲಿ 200 ಗ್ರಾಮ್ ಒಣಗಿದ ಶುಂಠಿಯ ಒಂದು ಪುಡಿಯನ್ನು ಬೆರೆಸಿ ಕಲಸಿ ಇದರ ಪ್ರಮಾಣವನ್ನು ಸುಮಾರು 1/2 ಗಂಟೆ ತನಕ ಇದನ್ನು ಕುದಿಸಿ ಕೆಳಗಿಳಿಸಿ ತಣ್ಣಗೆ ಆರಿಸಿ ಕಾಯಿಸಿ ಇಡಬೇಕು. ನಂತರ ಈ ಕೆನೆ ತೆಗೆದ ಹಾಲನ್ನು ಈ ಒಂದು ಶುಂಠಿಯಿಂದ ಏನು ಕುದಿಸಿರ್ತೀವಲ್ಲ ಆ ಒಂದು ಪದಾರ್ಥಕ್ಕೆ ಬೆರೆಸಿ ಸುಮಾರು 24 ಗಂಟೆಗಳ ಕಾಲ ನೆರಳಿನಲ್ಲಿ ಇರಿಸಿ 3 ಬಾರಿ ಇದನ್ನು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಬೇಕು. ಸೊ ಇದು ಈ ಒಂದು ಪದಾರ್ಥವನ್ನು ಬಟ್ಟೆಯಿಂದ ಸೋಸಿ 1 ಎಕರೆಗಾಗುವಷ್ಟು ಅಂದರೆ 200 ಲೀಟ್ರ್ ನೀರಿನೊಂದಿಗೆ ಇದನ್ನು ಸಿಂಪರಣೆ ಮಾಡಬೇಕು.
ಈ ಒಂದು ಶುಂಠಿ ಪುಡಿ ಬದಲಾಗಿ 200 ಗ್ರಾಮ್ ಕರಿ ಮೆಣಸಿನ ಪುಡಿಯನ್ನು ಕೂಡ ನಾವು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಇದೇ ತೆರನಾಗಿ ಇನ್ನೊಂದು ಬಗೆಯ ಕಾಳು ಮೆಣಸಿನ ವಸ್ತ್ರದ ಶಿಲೀಂದ್ರನಾಶಕವನ್ನು ಕೂಡ ನಾವು ಇದನ್ನು ತಯಾರಿಸಿ ಬಳಸಬಹುದಾಗಿದೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತರೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್, ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯಿಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾ ಜಾಕಿ ಮಾವು, ಜಪನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಮೇಘಾ ಅಗ್ರೋಟೆಕ್, ನೀರುಳಿತಾಯದ ಜಾಣಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲಿಗೆ ಪರಿಹಾರ ಮೇಘಾ ಸೋಲಾರ್ ಪಂಪ್ಸೆಟ್. ನಿಖರ ಹನಿ ನೀರಾವರಿಗೆ ಮೇಘಾ ಡ್ರಿಪ್ ಸ್ಪ್ರಿಂಕ್ಲರ್ ರೇನ್ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘಾ ಅಗ್ರೋಟೆಕ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಈ ನೈಸರ್ಗಿಕ ಕೃಷಿಯಲ್ಲಿ ಇದು ನಮ್ಮ ದೇಶೀಯ ಆಕಳ ಮಜ್ಜಿಗೆ ಕೂಡ, ಅಂದರೆ ಹುಳಿಯಾದಂಥ ಮಜ್ಜಿಗೆ ಕೂಡ ನಾವು ಇದನ್ನು ಸಿಂಪರಣೆ ಮಾಡೋದ್ರ ಮುಖಾಂತರ ನಮಗೆ ಅನೇಕ ತೆರನಾದಂಥ ಉಪಯುಕ್ತತೆ ಇದರಲ್ಲಿ ಬರ್ತದೆ. ಈ ನೈಸರ್ಗಿಕ ಕೃಷಿಯಲ್ಲಿ ನಾವು 5 ದಿನಗಳ ಮಜ್ಜಿಗೆಯನ್ನು ನಾವು ಹುಳಿ ಮಜ್ಜಿಗೆ ಅಂತ ಪರಿಗಣನೆ ಮಾಡ್ತೇವೆ. ಇದನ್ನು ಉಪಯೋಗಿಸೋದು ಹೇಗೆ ಅಂತಂದರೆ, ಇದನ್ನು 5 ಲೀಟರ್ ಒಂದು ದೇಶೀಯ ಆಕಳ ಹುಳಿ ಮಜ್ಜಿಗೆಯನ್ನು 2 ಲೀಟರ್ ನೀರಿನೊಂದಿಗೆ ಬೆರೆಸಿ ಇದನ್ನು ನಾವು ಬೆಳಗ್ಗೆ ಸಿಂಪರಣೆ ಮಾಡಬೇಕು. ಇದನ್ನು 40 ದಿನ ಕಾಯ್ದಿರಿಸಿದರೆ, 40 ದಿನಗಳ ಹುಳಿ ಮಜ್ಜಿಗೆಯನ್ನು ಇಟ್ಟು ಕಾಯ್ದಿರೆ ಅದು ಒಂದು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತದೆ. ಹುಳಿ ಮಜ್ಜಿಗೆ ಎಲ್ಲ ರೋಗಗಳನ್ನು ಕೂಡ ಹತೋಟಿ ಮಾಡಲಿಕ್ಕೆ ಮತ್ತು ಹಾಲು ಹೆಪ್ಪು ಹಾಕಿ ಬೆಣ್ಣೆ ತೆಗೆದು ಮಜ್ಜಿಗೆಯನ್ನು ಸಂಗ್ರಹಿಸಿ ಬೆಳೆ ಕಾಳು ಕಟ್ಟುವ ಸಮಯದಲ್ಲಿ ಅವಶ್ಯವಿದ್ದಾಗ ಇದನ್ನು ಬಳಸಿದರೆ ಈ ಮಜ್ಜಿಗೆ ಹುಳಿದಾದಷ್ಟು ಚೆನ್ನಾಗಿರುತ್ತೆ. ಸೊ ಪರಿಣಾಮಕಾರಿಯಾಗಿ ಇದನ್ನು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ ಕಾಕುಳಿನ ಕಷಾಯ, ಈ ಕಾಕುಳಿನ ಕಷಾಯ ಅಂದರೆ ನಾವು ಗುಡ್ಡಗಾಡದಲ್ಲಿ ಏನು ಆಕಳುಗಳು ಸಗಣಿ ಹಾಕಿ ಒಂದು ಕುಳ್ಳುಗಳಿರ್ತವೆ ಅದಕ್ಕೆ ಕಾಕುಳ್ ಅಂತ ಹೇಳ್ತೀವಿ ನಾವು. ಈ ಒಂದು ಕಾಕುಳನ್ನು 5 ಕಿಲೋಗ್ರಾಮ್ದಷ್ಟು ಪುಡಿ ಮಾಡಿ ಅದನ್ನ 2 ಲೀಟ್ರ್ ನೀರಿನೊಂದಿಗೆ ಬೆರೆಸಿ 24-48 ಗಂಟೆ ಇರಿಸಿ ದಿನಕ್ಕೆ 3 ಬಾರಿ ಇದನ್ನು ಬಟ್ಟೆಯಿಂದ ಸೋಸಿ ಸಿಂಪರಣೆ ಮಾಡಿಸಿದರೆ ಬಾರಿ ಕಲಸಿ ಸಿಂಪರಣೆ ಸೋಸಿ ಸಿಂಪರಣೆ ಮಾಡಬೇಕು. ಇದೇ ತೆರನಾಗಿ ಕಾಡು ಕುಳ್ಳು ಸಿಗದಲ್ಲಿ
ನಾವು ಈಗ ಆಗಲೇ ಹೇಳಿದಾಗೆ ಘನಜೀವಾಮೃತವನ್ನು ನಾವು ಏನು ತಯಾರು ಮಾಡಿಕೊಂಡಿದ್ವಿ ಆ ಒಂದು ಕುಳ್ಳನ್ನು ಕೂಡ ನಾವು ಬಳಸಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಇನ್ನೆಲ್ಲ ವಿವಿಧ ಪ್ರದೇಶಗಳ ರೈತರು ಬೆಳೆಯುವ ಹಲವಾರು ಬೆಳೆಗಳಿಗೆ ರೋಗಗಳ ಒಂದು ನಿಯಂತ್ರಣಕ್ಕಾಗಿ ಈ ಒಂದು ಕಂಡುಕೊಂಡಂಥ ಒಂದು ಈ ಕಾಕುಳಿನ ಕಷಾಯವನ್ನು ಬಳಸಲಿಕ್ಕೆ, ಗೋಮೂತ್ರ 500 ಲೀಟರ್ ನೀರು ಮತ್ತು ಮಜ್ಜಿಗೆ 300 ಮಿಲಿಲೀಟ್ರ್ನಷ್ಟು, ಇದನ್ನು ಪ್ರತಿ 15 ಲೀಟ್ರ್ ಟಾಕಿಗೆ ಹಾಕಿ ಸಿಂಪಡಿಸಿರುವಂಥ ಹತ್ತಿ ಮತ್ತು ಜೋಳದಲ್ಲಿ ಬರುವಂಥ ಚಿಕ್ಕೆ ರೋಗವನ್ನು ಕೂಡ ನಾವು ಕಂಟ್ರೋಲ್ ಮಾಡಬಹುದಾಗಿದೆ. ಸೊ ಈ ಥರನಾಗಿ ಇದು ಶಿಲೀಂಧ್ರ ನಾಶಕವಾಗಿ ನಮಗೆ ಇದು ಒಂದು ಅನೇಕ ಮೆಣಸಿನಕಾಯಿ ಬೆಳೆಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ಬೆಳೆಯಲ್ಲಿ ಆಗಿರ್ಬೋದು, ಈ ಕಾಕುಳಿನ ಕಷಾಯ ನಿರ್ದಿಷ್ಟವಾದ ಒಂದು ಫಲಿತಾಂಶವನ್ನು ಇದು ನಮಗೆ ಕೊಡ್ತದೆ. ಇನ್ನು ಈ ಒಂದು ಕೃಷಿಯಲ್ಲಿ, ಈ ಪದ್ಧತಿಯಲ್ಲಿ, ಈ ಒಂದು ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ನಾವು ಬೆಳೆ ಪ್ರಚೋದಕವಾಗಿ ಸಪ್ತಧಾನ್ಯ ಕಷಾಯ ಅಂತೇಳಿ ಅದನ್ನು ಕೂಡ ನಾವು ತಯಾರು ಮಾಡಿಕೊಳ್ಳೋಕ್ಕೆ ಸಾಧ್ಯ ಐತೆ. ಇದು ಬೆಳೆ ಪ್ರಚೋದಕವಾಗಿ ನಾವು ಟಾನಿಕ್ ಆಗಿ ಕೆಲಸ ಮಾಡೋದರಿಂದ ಬೆಳೆ ವೇಗವಾಗಿ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆದು ಒಂದು ಈ ನಿರ್ದಿಷ್ಟವಾದ ಇಳುವರಿಯನ್ನು ಕೊಡಲಿಕ್ಕೆ ಸಹಾಯ ಮಾಡ್ತದೆ. ಇದನ್ನು ತಯಾರು ಮಾಡಿಕೊಳ್ಳುವ ವಿಧಾನ ಹೇಗೆಂದರೆ, ಒಂದು ಪಾತ್ರೆಯಲ್ಲಿ 100 ಗ್ರಾಮ್ ಎಳ್ಳು ಮತ್ತು ಎಳ್ಳು ತೊಯ್ಯುವಷ್ಟು ನೀರು ಹಾಕಿ ಅದನ್ನು ನೆನೆ ಇಡಬೇಕು. ಮರುದಿವಸ ಬೆಳಗ್ಗೆ ಇನ್ನೊಂದು ಬೇರೆ ದೊಡ್ಡ ಪಾತ್ರೆಯಲ್ಲಿ 100 ಗ್ರಾಮ್ ಹೆಸರು, ಆಮೇಲೆ 100 ಗ್ರಾಮ್ ಉದ್ದು, 100 ಗ್ರಾಮ್ ಅಲಸಂದಿ, 100 ಗ್ರಾಮ್ ಮಡಿಕೆ ಅಥವಾ ಅವರೇಕಾಳಾಗಿರ್ಬೋದು, ಅಥವಾ 100 ಗ್ರಾಮ್ ಕಡಲೆಕಾಳು ಮತ್ತು 100 ಗ್ರಾಮ್ ಗೋಧಿ ಕಾಳು ಮಿಶ್ರಣ ಮೇಲೆ 6 ಇಂಚ್ ನೀರು ನಿಲ್ಲುವಂತೆ ಅದನ್ನು ನೆನೆಸಬೇಕು. ಮೊಳಕೆ ಬಂದ ನಂತರ 2 ಪಾತ್ರೆಗಳ ಕಾಳು ತೆಗೆದು ಒಂದು ಚಟ್ನಿ ಮಾಡಬೇಕು. ಎರಡನ್ನು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಚಟ್ನಿ ಥರ ಮಾಡಿ ಇದನ್ನು 700 ಲೀಟ್ರ್ ನೀರು ಪ್ಲಸ್ ಈ ಎಲ್ಲ ಚಟ್ನಿ ಹಾಗೆ ಮತ್ತು 5 ಲೀಟ್ರ್ ದೇಶಿ ಆಕಳ ಒಂದು ಗೋಮೂತ್ರ ಹಾಗೆಯೇ ಮೊಳಕೆ ಬರೆಸಿದ ನೆನೆ ಹಾಕಿದ ನೀರು ಬೆರೆಸಿ 24 ಗಂಟೆಗಳ ಕಾಲ ಇದನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ಅದನ್ನು ನೀರು ಒಂದು ಇದನ್ನು ನೆನೆ 24 ಗಂಟೆಗಳ ಕಾಲ ಇಡಬೇಕು. ನಂತರ ಬಟ್ಟೆಯಿಂದ ಸೋಸಿ ಬೆಳೆ ಕಟಾವಿಗೆ ಬಂದಾಗ 15-20 ದಿವಸ ಮೊದಲು, ಬೆಳೆ ಕಟಾವಿಗೆ ಬರೋಕ್ಕಿಂತ 15 ದಿವಸ ಮೊದಲು ಅಲ್ಲಿವರೆಗೆ ಪ್ರತಿ ಒಂದು ಇದನ್ನು ಸಿಂಪರಣೆ ಮಾಡೋದರಿಂದ ನಾವು ಈ ಒಂದು ಕಾಳುಗಳು ಜೊಳ್ಳು ಆಗೋದನ್ನು ತಪ್ಪಿಸ್ಬೋದು. ಕಾಳುಗಳು ತುಂಬಿಕೊಂಡು ಬಲಿಷ್ಠವಾದ ಕಾಳುಗಳು ನಮಗೆ ಸಿಗ್ತವೆ, ಅದರಿಂದ ಈ ಒಂದು ಕಾಳುಗಳ ತೂಕ ಕೂಡ ಹೆಚ್ಚಿಗೆ ಆಗ್ತದೆ. ಈ ಒಂದು ನಾವು ಸಪ್ತಧಾನ್ಯ ಕಷಾಯವನ್ನು ಬೆಳೆಗೆ ಸಿಂಪರಣೆ ಮಾಡುವುದರಿಂದ ಕನಿಷ್ಠ ಒಂದು ಬಾರಿಯಾದರೂ ನಿಗದಿತ ಕಾಲಾವಧಿಗೆ 200 ಲೀಟ್ರ್ ನೀರಿನೊಂದಿಗೆ 5 ಲೀಟರ್ ಹುಳಿ ಮಜ್ಜಿಗೆಯೊಂದಿಗೆ ಕಡ್ಡಾಯವಾಗಿ ಇದನ್ನು ನಾವು ಬಳಸಿದಲ್ಲಿ ನಿಶ್ಚಿತವಾದಂಥ ನಮಗೆ ಒಂದು ರಿಸಲ್ಟ್ ಫಲಿತಾಂಶ ಸಿಗಲಿಕ್ಕೆ ಸಾಧ್ಯ ಇದೆ. ಸೊ ಇಷ್ಟೊತ್ತಿನವರೆಗೆ ನಾವು ಈ ನೈಸರ್ಗಿಕ ಕೃಷಿಯ ಕುರಿತು ನಮ್ಮ ಕೃಷಿ ವಿಜ್ಞಾನದಲ್ಲಿ ತೆಗೆದುಕೊಂಡ ಹಲವಾರು ಚಟುವಟಿಕೆಗಳು ಮತ್ತು ಮಾಡ್ತಕ್ಕಂಥ ಪರಿಕರಗಳ ಬಗ್ಗೆ ನಾನು ವಿವರಣೆಯನ್ನು ನಮಗೆ ಕೊಟ್ಟಿದ್ದಾಗಿದೆ. ಧನ್ಯವಾದ. ಥ್ಯಾಂಕ್ ಯು. ಒಟ್ಟಾರೆ 2 ಕಂತುಗಳಲ್ಲಿ ನಮಗೆ ICAR KLE ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪದಲ್ಲಿ ಮಣ್ಣು ವಿಜ್ಞಾನಿಗಳಾಗಿರುವಂತಹ ಶ್ರೀ SM ವಾರದಾಸರ್ ಅವರು ನೈಸರ್ಗಿಕ ಕೃಷಿ ಬಗ್ಗೆ, ಅಲ್ಲಿ ಉಪಯೋಗಿಸುವಂಥ ಹಲವಾರು ಕಷಾಯ ಇರಬಹುದು, ಬೀಜಾಮೃತ ಜೀವಾಮೃತವನ್ನು ಯಾವ ರೀತಿ ಮಾಡಬೇಕು, ಹೇಗೆ ಉಪಯೋಗಿಸ್ಬೇಕು, ಎಷ್ಟು ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಕಂತನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.